ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಸ್ಟಿಚ್ ಮಾಡುವಾಗ ವಸ್ತುಗಳನ್ನ ಯೂಸ್ ಮಾಡ್ತೀವಿ, ಯಾವ ಥರ ಯೂಸ್ ಮಾಡಬೇಕು ಸ್ಮಾರ್ಟ್ ಆಗಿ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಹೇಳ್ಕೊಡ್ಬೇಕಂದ್ರೆ ಮುಂದೆ ನೀವು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ. ಓಕೆ, ನೆಕ್ಸ್ಟ್ ಕತ್ರಿ, ಇದು ಮಂಡಾಗಿರುತ್ತೆ. ಅವಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಈ ಥರ ತಂತಿ ಬ್ರಷ್ ಇರುತ್ತಲ್ಲ, ಇದನ್ನ ತಗೊಂಡು ಈ ಥರ ತಿಕ್ಕಬೇಕು. ತಿಕ್ಕಿದ್ರೆ ಶಾರ್ಪ್ ಆಗುತ್ತೆ ಫ್ರೆಂಡ್ಸ್. ಈ ಥರ ತಿಕ್ಕಬೇಕು, ಈ ಥರ ತಿಕ್ಕಿದ್ರೆ ಇದೆಲ್ಲ ಹೋಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇದು ಶಾರ್ಪ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಇನ್ನೊಂದು ಟಿಪ್ಸ್ ಏನು ಹೇಳ್ಬೇಕಪ್ಪ ಅಂತಂದರೆ, ಕತ್ರಿ ಶಾರ್ಪ್ ಇರೋದಿಲ್ಲಲ್ಲ, ಈ ಥರ ಸೂಜಿ ತಗೊಂಡು ಈ ಥರ ಕಟ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಕೊನೆಯವರೆಗೂ. ಈ ಥರ ಮಾಡಿದರೆ ಶಾರ್ಪ್ ಆಗುತ್ತೆ, ತುಂಬ ಶಾರ್ಪ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಕತ್ರಿನೇ ಈ ಥರ ಹಾಯ್ಲ್ ಹಾಕಿ, ಈ ಥರ ಎಲ್ಲ ಗಲೀಜ್ ಗಲೀಜ್ ಎಲ್ಲ ಕೂತಿರುತ್ತಲ್ಲ, ಈ ಥರ ಹಾಯ್ಲ್ ಹಾಕಿ ಇದನ್ನು ಬ್ರಷಿಂದ ಈ ಥರ ಬಟ್ಟೆ ತಗೊಂಡು ಈ ಥರ ಇದು ಮಾಡಬೇಕು ಫ್ರೆಂಡ್ಸ್. ಆಗ ಕ್ಲೀನ್ ಆಗುತ್ತೆ, ಮತ್ತು ಲೂಸ್ ಆಗುತ್ತೆ, ಚೆನ್ನಾಗ ಕೂಡುತ್ತೆ ಫ್ರೆಂಡ್ಸ್. ಈ ಥರ ಇಲ್ಲಿ ನಟ್ಟ ಹತ್ರ ಸಹಿತ ಹಾಯ್ಲ್ ಬಿಡಬೇಕು, ಆಗ ಈಸಿ ಆಗುತ್ತೆ, ಈಸಿಯಾಗಿ ನಾವು ಕಟ್ ಮಾಡ್ಬೋದು ಬಟ್ಟೆನ. ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಬೇಕು ಫ್ರೆಂಡ್ಸ್, ಆವಾಗ ಆವಾಗ ಈ ಥರ ಮಾಡ್ತಾ ಇರಬೇಕು. ಓಕೆ, ನೋಡಿದ್ರ ಫ್ರೆಂಡ್ಸ್ ಯಾವ ಥರ ಕ್ಲೀನ್ ಆಯಿತು ಅಂತಂದು ನೋಡಿದ್ರ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಉಕ್ಸ್ ಬಟ್ಟೆನ, ಉಕ್ಸ್ಗಳನ್ನ ಈ ಥರ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಈಸಿಯಾಗಿ ನಮಗೆ ಸಿಗುತ್ತೆ. ನೆಕ್ಸ್ಟು ಇದು ಈ ಥರ ಸೂಜಿ ಸಿಗುತ್ತೆ, ಇದು 10 ರುಪೀಸ್ ಕೊಟ್ಟರೆ ಸಿಗುತ್ತೆ. ಇದನ್ನೇ ಬಟ್ಟೆ ಸ್ಟಿಚ್ ಮಾಡಿರ್ತೀವಲ್ವ, ಹೊಲಿಗೆ ಏನಾದರೂ ರಾಂಗ್ ಆಯ್ತಂದ್ರೆ ಹೊಲಿಗೆ ಬಿಚ್ಚೋದಕ್ಕೆ ಈ ಥರ ಸೂಜಿ ಯೂಸ್ ಆಗುತ್ತೆ ಫ್ರೆಂಡ್ಸ್. ಓಕೆ, ನೀವು ಈ ವಿಡಿಯೋ ನಿಮಗೆ ಲೈಕ್ ಆಯ್ತಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.